ಎಲ್ಲರಿಗೂ ನಮಸ್ಕಾರ. ರಮ್ಯಕುಮಾರ್ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾವು ವಾಂಗಿ ಪಲಾವ್, ವಾಂಗಿ ಬತ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ನಾನಿವಾಗ ಕುಕ್ಕರ್ ಬಿಸಿ ಮಾಡಿ 4-5 ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ನಾನು ಸಾಸಿವೆ, ಕರಿಬೇವು ಮತ್ತು ಪಲಾವ್ ಸಾಮಗ್ರಿಗಳನ್ನ ಹಾಕಿ ಚೆನ್ನಾಗಿ ಹುರಿದು ಈಗ ಇದಕ್ಕೆ ನಾನು 3 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 1 ಕಪ್ ಆಗೋವಷ್ಟು ಬಟಾಣಿ ಹಾಕ್ತಾಯಿದ್ದೀನಿ. ರಾತ್ರಿ ನೆನೆಸಿಟ್ಟಂಥ ಬಟಾಣಿನ ಹಾಕ್ತಾಯಿದ್ದೀನಿ. ಹಾಕಿ ಫ್ರೈ ಮಾಡಬೇಕು. ಈಗ ನಂತರ 2 ಟೊಮೊಟೊ, ಸಣ್ಣಗಚ್ಚಿದ 2 ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಬದನೆಕಾಯಿ, ಬಿಳಿ ಬದನೆಕಾಯಿನ ಚೆನ್ನಾಗಿ ಸ್ವಲ್ಪ ದಪ್ಪ ದಪ್ಪ ಆಗಿ ಕಟ್ ಮಾಡಿ ನೀರಲ್ಲಿ ಚೆನ್ನಾಗಿ ತೊಳೆದಿರೋಂಥದ್ದು. ನಾನಿವಾಗ ಒಗ್ಗರಣೆಗಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಅದು 1/4 ಭಾಗ ಬೇಯಬೇಕು. ಆ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಅದಕ್ಕೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದು ಬದನೆಕಾಯಿ ಚೆನ್ನಾಗಿ ಮಗ್ಗಲಿ ಅಂತ, ಸ್ವಲ್ಪ ಬೇಯಲಿ ಅಂತ ನಾನು ಅದಕ್ಕೆ ಮುಚ್ಚಳ ಮುಚ್ಚಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಸ್ವಲ್ಪ ಮಗ್ಗಿದೆ ಇದು. ಇದಕ್ಕೆ ನಾನು 3 ಸ್ಪೂನ್, ಒಂದು ದೊಡ್ಡ ಚಮಚದಲ್ಲಿ 3 ಚಮಚ ಆಗೋವಷ್ಟು, 3 ಸ್ಪೂನ್ ಆಗೋವಷ್ಟು ನಾನು ವಾಂಗಿಬಾತ್ ಪೌಡರ್, MTR ವಾಂಗಿಬಾತ್ ಪೌಡರ್ನ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅದು ಅಂಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ನೀರು ಬಿಟ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ ನೆಕ್ಸ್ಟು ನಾನು ನೆನೆಸಿಟ್ಟಂಥ ಸೋನೆ ಮೊಸರು ಅಕ್ಕಿ ಹಾಕಿ 1 ಗ್ಲಾಸ್ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮಸಾಲೆ ಪದಾರ್ಥದಲ್ಲಿ ನಾನು ಹುರ್ಕೊತಾ ಇದ್ದೀನಿ, ಅಂದರೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರ್ತೈತೆ. ನೀವು ಒಮ್ಮೆ ಮಾಡಿ ನೋಡಿ, ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈಗ ನೋಡಿ ನಾನು ಅಕ್ಕಿನ ಫ್ರೈ ಮಾಡಿ ಈಗ ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಹಂಗೆ ನಾನು ಆ ಕ್ವಾಂಟಿಟಿಲಿ ನಾನು 2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದ್ದ ಮೇಲೆ ನೀವು ಒಂದ್ಸಲ ಅದು ಟೇಸ್ಟ್ ಮಾಡಿ, ಅದು ನೀರನ್ನ, ಮಸಾಲೆ ನೀರನ್ನ. ಮತ್ತೆ ಉಪ್ಪು ಖಾರ ಬೇಕು ಅಂದರೆ ನೀವು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ ಇದು ಚೆನ್ನಾಗಿ ಕುದಿತಾ ಇದೆ. ಬದನೆಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ, ಅಕ್ಕಿ ಜೊತೆಯೆಲ್ಲ. ಈಗ ಇದನ್ನು ನಾನು ಮುಚ್ಚಳ ಮುಚ್ಚಿ 2 ವಿಸಲ್ ಕೂಗಿಸ್ಕೊತಾ ಇದ್ದೀನಿ. ಈಗ ನೋಡಿ ಕೂಗಿದಾಯಿತು, ಕುಕ್ಕರ್ ತಣ್ಣಗಾಗಿದೆ. ಈಗ ನಾನು ಓಪನ್ ಮಾಡಿ, ಕುಕ್ಕರ್ ಓಪನ್ ಮಾಡಿ ನಾನು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ವಾಂಗಿ ಪಲಾವ್. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ, ಬಟಾಣಿ ಬದನೆಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೋಡ್ತಾ ಇದ್ರೆ ತಿನ್ನಬೇಕು ಅನಿಸ್ತಾ ಇದೆ. ಈಗ ನೋಡಿ ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿದ್ದೀನಿ. ಇದನ್ನು ನೀವು ಮೊಸರು ಬಜ್ಜಿ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ವಾಂಗಿಬಾತ್ ಗೊಜ್ಜು ಮಾಡಿದಾಗ ಅದು ಒಂದು ಟೇಸ್ಟ್ ಇದ್ದರೆ ಅದೊಂಥರ ಚೆನ್ನಾಗಿರುತ್ತೆ. ಇದು ಪ್ರೆಷರ್ ಕುಕ್ಕರಲ್ಲಿ ಮಾಡಿರೋದು ಪಲಾವು, ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.